ಒಂದು ಕೂಡ ಇದರ ಹೆಸರು ಬೀಟ್ರೂಟ್. ಇದು ತುಂಬ ಸತಿ ಸಾಂಬಾರು ಮಾಡ್ಕೊಂಡು ತಿಂದಿರ್ತೀರಿ. ಕೆಂಪು ಗೆಡ್ಡೆ, ರಕ್ತಗೆಡ್ಡೆ ಎಂದೆಲ್ಲ ಕರೆಯುತ್ತಾರೆ. ಈ ಗೆಡ್ಡೆಯು ನಾನಾ ಆಕಾರ ಗಾತ್ರದಲ್ಲಿ ದೊರೆಯುತ್ತದೆ. ಇದು ಹೃದಯ ದೌರ್ಬಲ್ಯ, ರಕ್ತದೋಷ, ರಕ್ತದ ಒತ್ತಡ, ಸಕ್ಕರೆ ರೋಗಗಳಲ್ಲಿ ಉತ್ತಮ ಗುಣಕಾರಿಯು ಮೂತ್ರದೋಷಗಳನ್ನು ನಿವಾರಿಸುವುದು ಮೇಲಾಗಿ ಶಕ್ತಿವರ್ಧಕವಾಗಿದೆ. ಇದನ್ನು ಔಷಧಿಯ ರೂಪದಲ್ಲಿ ತೆಗೆದುಕೊಳ್ಳುವುದು ಹೇಗೆ ಎಂದು ತಿಳಿಸುತ್ತೇನೆ. ರಕ್ತದೊತ್ತಡ, ರಕ್ತದೋಷ, ರಕ್ತನಾಳಗಳ ಶಕ್ತಿಗಾಗಿ ಬೀಟ್ರೂಟ್ ರಸ 4 ಚಮಚ, ಜೇನು ತುಪ್ಪ 1 ಚಮಚ, ನಿಂಬೆ ರಸ 1 ಚಮಚ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಬೀಟ್ರೂಟ್ ರಸ 4 ಚಮಚ, ಜೇನುತುಪ್ಪ 1 ಚಮಚ, ನಿಂಬೆ ರಸ 1 ಚಮಚ. ಇವು ಮೂರನ್ನು ಮಿಶ್ರಣ ಮಾಡಿ ಬೆಳ್ಬೆಳಿಗೆ ಕುಡಿತಿರಬೇಕು. ಪ್ರತಿದಿನ ಬೆಳ್ಬೆಳಿಗೆ ಕುಡಿತಾ ಇರಬೇಕು. ಮತ್ತು ಬಂಧುಗಳೇ, ಈ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಇರೋರು ಮತ್ತು ಕೆಂಪು ರಕ್ತ ಕಣಗಳ ಕಡಿಮೆ ಇರೋರು, ಕೆಂಪು ರಕ್ತ ಕಣಗಳು ಕಡಿಮೆ ಇರೋರು, ಇದನ್ನು ಈ ರೋಗ ಇರೋರು ಊಟದಲ್ಲಿ ಬೀಟ್ರೂಟನ್ನು ಪಲ್ಯದಂತೆ ಬಳಸಬೇಕು. ಈ ವ್ಯಾಧಿಗಳು ನಿಯಂತ್ರಣದಲ್ಲಿ ಬರುತ್ತವೆ ಮತ್ತು ಕೆಂಪು ರಕ್ತ ಕಣಗಳು ವೃದ್ಧಿಯಾಗುತ್ತವೆ. ಚರ್ಮದ ದೋಷಗಳು, ದಡಾರ, ಬೆವರುಗುಳ್ಳೆ, ಮೊಡವೆ, ಚಿಬ್ಬು, ಚರ್ಮದ ಕಲೆಗಳ ನಿವಾರಣೆಗೆ ಬೀಟ್ರೂಟ್ ಗೆಡ್ಡೆಯನ್ನು ತುರಿದು ಗಂಧದಂತೆ ಅರೆದು ನಿಂಬೆ ಹುಳಿ ಬೆರೆಸಿ ಮೊಡವೆ ಇತ್ಯಾದಿಗಳಿಗೆ ಲೇಪಿಸಬೇಕು. ಮತ್ತಿನ್ನೊಂದೇನಪ್ಪ ಅಂದರೆ, ತಲೆಯ ಹೊಟ್ಟು, ಕೂದಲು ಉದುರುವುದು ತಡೆಗಟ್ಟಲು ಬೀಟ್ರೂಟನ್ನು ಬೇಯಿಸಿ ಕಷಾಯದಂತೆ ತಯಾರಿಸಿಕೊಳ್ಬೇಕು. ಬೀಟ್ರೂಟ್ನ ಬೇಯಿಸಿ ಕಷಾಯದ ಥರ ಮಾಡಿಕೊಂಡು ಅದಕ್ಕೆ ವಿನಿಗರು ಅಥವಾ ನಿಂಬೆ ರಸ ಬೆರೆಸಿ ತಲೆ ಕೂದಲು ಬುಡಕ್ಕೆ ಲೇಪನ ಮಾಡ್ತಾ ಬಿಡಬೇಕು. ಅಂದರೆ ಹಚ್ಚಬೇಕು, ತಲೆ ಕೂದಲು ಎಲ್ಲ ಕಡೆ ಚೆನ್ನಾಗಿ ಹಚ್ತಾ ಬರಬೇಕು. ಹೀಗೆ ರಾತ್ರಿ ಹಚ್ಚಿ ಬೆಳಿಗ್ಗೆ ತೊಳೆದು ಅಥವಾ 2 ಗಂಟೆ ಟೈಮ್ ಬಿಟ್ಟು ತೊಳೆಯೋದು. ಈ ರೀತಿ ಮಾಡ್ತಾ ಬಂದರೆ ತಲೆ ಕೂದಲು ಉದುರೋದು, ತಲೆಯಲ್ಲಿ ಹೊಟ್ಟು ಸೀರು ಏನು ಎಲ್ಲ ಹೋಗುತ್ತೆ, ತಲೆ ಕೂದಲು ಸಮೃದ್ಧಿಯಾಗಿ ಬಿಡುತ್ತೆ, ಶೈನಿಂಗ್ ಆಗಿರುತ್ತೆ. ತಲೆ ಕೂದಲುಗಳ ಬುಡಕ್ಕೆ ತಾಗುವಂತೆ ಬೆರಳುಗಳಿಂದ ಹಚ್ಚಬೇಕು. ತಿಕ್ಕಿ ಎಲ್ಲ ಕಡೆಗೂ ಚೆನ್ನಾಗಿ ತಿಕ್ಕಬೇಕು, ಬೆರಳುಗಳಿಂದ ಹಾಕಿ ತಿಕ್ಕಬೇಕು. ಸುಮ್ಮನೆ ತಲೆ ಕೂದಲು ಮೇಲೆ ಹಚ್ಚೋದಲ್ಲ, ಒಳಗಡೆ ಬುಡಕ್ಕೆ ಹಚ್ಚಬೇಕು. ಈ ರೀತಿ ಮಾಡ್ತಾ ಬನ್ನಿ, ತಲೆ ಕೂದಲು ತುಂಬ ಚೆನ್ನಾಗುತ್ತೆ, ಸಮೃದ್ಧಿಯಾಗಿ ಬೆಳೀತದೆ. ತಲೆಯಲ್ಲಿ ಕೂದಲು ಒಟ್ಟಿದ್ದರೆ ಹೋಗುತ್ತೆ. ಮತ್ತು ಒಂದು ಕಡೆ ಇನ್ನೊಂದೇನಪ್ಪ ಅಂದರೆ, ಮಲಬದ್ಧತೆ ಇರೋರು ರಾತ್ರಿ 1/2 ಕಪ್ಪಷ್ಟು ಈ ಬೀಟ್ರೂಟ್ ರಸನ ಕುಡ್ದು ಮಲಗಬೇಕು. ಮಲಗೋಕ್ಕೆ ಮುಂಚೆ ಕುಡ್ದು ಮಲಗಬೇಕು. ಬೆಳಿಗ್ಗೆ ಸಲೀಸಾಗಿ ಬೇದಿಯಾಗಿ ಮೂಲವ್ಯಾಧಿಯು ಹತೋಟಿಗೆ ಬರ್ತದೆ. ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.